ಎಲ್ಲರಿಗೂ ನಮಸ್ಕಾರ. ಸಮಸ್ತ ಭಾರತವಾಸಿಗಳಿಗೆ 25ನೇ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳು. ನಾನು ಶಿವಮಲ್ಲಪ್ಪ ಬಸಪ್ಪ ಕುಳಲಿ, ಸಂಸ್ಥಾಪಕ ಅಧ್ಯಕ್ಷರು ವೈಬಿಕೆ ಫೌಂಡೇಶನ್ ಶಂಕರಹಟ್ಟಿ ತಾಲೂಕಿನ ಅಗ್ನಿ ತಾಲೂಕಿನ ಮಾಜಿ ಸೈನಿಕರು, ಹಾಲಿ ಸೈನಿಕರು ಮತ್ತು ಸೈನಿಕರ ಅಭಿಮಾನಿಗಳು, ವೈಬಿಕೆ ಫೌಂಡೇಶನ್ ಹಾಗೂ ಭಗತ್ ಸಿಂಗ್ ಸಂಘ, ದರೂರ್ ರೈತ ಸಂಘ ಅಥಣಿ, ನದಾಬ್ ಸಂಘ ಅಥಣಿ ಹಾಗೂ ಕರ್ನಾಟಕ ಭೀಮಸೇನೆ ಅಥಣಿ, ಬಸವದಳ ಶಂಕರಹಟ್ಟಿ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ 25ನೇ ಕಾರ್ಗಿಲ್ ವಿಜಯೋತ್ಸವವನ್ನು 26 ಜುಲೈ 2024 ಬೈಕ್ ರ್ಯಾಲಿ ಮುಖಾಂತರ ಪ್ರತಿ ಅಥಣಿ ತಾಲೂಕಿನ ಪ್ರತಿಯೊಂದು ಹುತಾತ್ಮ ಸೈನಿಕನ ಮೂರ್ತಿಗಳಿಗೆ ಗೌರವ ನಮನ ಸಲ್ಲಿಸಲು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಹುತಾತ್ಮ ಸೈನಿಕರ ಗೌರವ ನಮನ ಸಲ್ಲಿಸುವವರು ಬೈಕ್ ರ್ಯಾಲಿಗೆ ಬರಬೇಕಂತ ಮನವಿ ಮಾಡ್ಕೋತೀನಿ. ಮತ್ತೊಂದು, ಆ ಬೈಕ್ ರ್ಯಾಲಿಗೆ ಬರುವವರು ಪ್ರತಿ ಬೈಕಿಗೆ ನಮ್ಮ ದೇಶದ ತಿರಂಗ ಧ್ವಜವನ್ನು ಕಟ್ಟಿಕೊಂಡು ಬರಬೇಕು ಮತ್ತು ಸರಿಯಾದ 8 ಗಂಟೆಗೆ ದರೂರ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶ್ರೀ ಬಸವರಾಜ್ ಚೌಗುಲಾ ಅವರ ಮೂರ್ತಿ ಇದೆ, ಅಲ್ಲಿ ಬರಬೇಕಾಗುತ್ತದೆ. ನಮ್ಮ ಮುಂದಿನ ರೂಟ್ ಸ್ಟಾರ್ಟಿಂಗ್ ಪಾಯಿಂಟ್ ದರೂರ್ ಗ್ರಾಮ ಇರ್ತದೆ. ಅಲ್ಲಿಂದ ದಬ್ದಬಾಟೆ, ಅಡಾಳಿ, ಅಡಾಳಟ್ಟಿ, ಕಕ್ಮರಿ ಮತ್ತು ಅಲ್ಲಿಂದ ಐಗಳಿ ಅಥಣಿ ಮುಖಾಂತರ ಸಂಕೋಂಟಿಗೆ ಬರ್ತೀವಿ. ಸಂಕೋಂಟಿಯಲ್ಲಿ ನಮ್ಮ ರ್ಯಾಲಿ ಒಂದು ಮುಕ್ತಾಯ ಆಗ್ತದೆ. ಅಲ್ಲಿಂದ ನಮ್ಮ ದರೂರ್ ಗ್ರಾಮದ ಭಗತ್ ಸಿಂಗ್ ಸಂಘದವರು ಒಂದು ಭವ್ಯವಾದ ಮೆರವಣಿಗೆ ಹಮ್ಮಿಕೊಂಡಿದ್ದಾರೆ. ಈ ಭವ್ಯವಾದ ಮೆರವಣಿಗೆಗೆ ತಾವೆಲ್ಲರೂ ಬಂದು ಒಂದು ಮೆರವಣಿಗೆಯನ್ನು ಅತಿ ಉತ್ತಮ ರೀತಿಯಲ್ಲಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೋತೀನಿ. ಸಂಕೋಂಟಿಯಿಂದ ಸೀದಾ ಬರೋರು ಬೈಕ್ ರ್ಯಾಲಿಯವರು ಅದೇ ರೀತಿ ದರೂರ್ ಗ್ರಾಮಕ್ಕೆ ಬರೋಣ. ದರೂರ್ ಗ್ರಾಮದಲ್ಲಿ ಏನು ನಾವು ಹಮ್ಮಿಕೊಂಡಿದ್ದೀವಿ ಆ ಬೈಕ್ ರ್ಯಾಲಿ ಎಲ್ಲರೂ ಭಾಗವಹಿಸಿ ಒಂದು 25ನೇ ಕಾರ್ಗಿಲ್ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋಣ ಅಂತ ತಮ್ಮಲ್ಲೇ ತಿಳಿಸ್ತೀನಿ. ಅದೇ ರೀತಿ ಎಲ್ಲರೂ ಬರಬೇಕಂತ ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.